ಗಾಲಿದ್ ಮಾಡ್ಲಿಕ್ಕೆ ಕಾರಣ ಏನಂತಂದ್ರೆ ಇವಾಗ ಮಿನಿ ಟ್ರ್ಯಾಕ್ಟರ್ ತರಲಿಕ್ಕೆ ಹೋದ್ರೆ 3-4 lakh ಬೇಕು ಫಾರ್ಮರ್ಗೆ, 3-4 lakh ಬೇಕು. ಸೊ ಮಿನಿ ಟ್ರ್ಯಾಕ್ಟರ್ ತೊಗೊಂಡ್ಬಿಟ್ಟು ಮತ್ತೆ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಗಾಲಿ ಪ್ಲಸ್ ಎಣ್ಣೆ ಹೊಡೋದು ಮಾಡ್ಲಿಕ್ಕೆ ಹೋದ್ರೆ ಮತ್ತೊಂದು ಲಕ್ಷ ಬೇಕಾಗ, ಟೋಟಲಿ 4.5 lakh ಬೇಕಾಗುತ್ತೆ. ಸೊ 4-5 lakh ಕೊಟ್ಟೇನು ರೈತ ಏನು ಮಿನಿ ಟ್ರ್ಯಾಕ್ಟರ್ ತೊಗೊಂಡು ಮಾಡ್ತಾರಲ್ಲ ಅದೇ ಕೆಲಸನೇ ಅದು ನಮ್ದು, ಇದು ಮಿನಿ ಪವರ್ ವೀಡರ್ ಮಾಡ್ತದೆ ಸರ್, 3 gallon ಮಾಡುತ್ತೆ. ಸರ್ ನಮಸ್ಕಾರ ಸರ್, ಪವರ್ ವೀಡರ್ನ 3 wheel ಮಾಡಿದೀರಾ? ಹಾಂ ಸರ್. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತೀರಾ ಸರ್? ಇವಾಗ ಏನಾಗಿದೆ ಇದ್ರ 3 gallon ಮಾಡ್ಲಿಕ್ಕೆ ಕಾರಣ ಏನಂತಂದ್ರೆ, ಇವಾಗ ಮಿನಿ ಟ್ರ್ಯಾಕ್ಟರ್ ತರಲಿಕ್ಕೆ ಹೋದ್ರೆ 3-4 lakh ಬೇಕು ಫಾರ್ಮರ್ಗೆ, 3-4 lakh ಬೇಕು. ಸೊ ಮಿನಿ ಟ್ರ್ಯಾಕ್ಟರ್ ತೊಗೊಂಡ್ಬಿಟ್ಟು ಮತ್ತೆ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಗಾಲಿ ಪ್ಲಸ್ ಎಣ್ಣೆ ಹೊಡೋದು ಮಾಡ್ಲಿಕ್ಕೆ ಹೋದ್ರೆ ಮತ್ತೊಂದು ಲಕ್ಷ ಬೇಕಾಗ, ಟೋಟಲಿ 4-5 lakh ಬೇಕಾಗುತ್ತೆ. ಸೊ 4-5 lakh ಕೊಟ್ಟೇನು ರೈತ ಏನು ಮಿನಿ ಟ್ರ್ಯಾಕ್ಟರ್ ತೊಗೊಂಡು ಮಾಡ್ತಾರಲ್ಲ ಅದೇ ಕೆಲಸನೇ ಅದು ನಮ್ದು, ಇದು ಮಿನಿ ಪವರ್ ವೀಡರ್ ಮಾಡ್ತದೆ ಸರ್, 3 gallon ಮಾಡುತ್ತೆ. ಸರ್ ಮೂರೊಂದು ವೀಲ್ ಮಾಡಿದ್ದೀವಿ, ವೀಲ್ ಕೊಟ್ಟಿದ್ದೀವಿ, ಕೈ ಒಳಗಡೆ ಎಕ್ಸಲೇಟರ್ ಇದೆ, ಕಾಲೊಳಗೆ ಬ್ರೇಕು ಪ್ಲಸ್ ಕ್ಲಚ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಹಿಂದ್ಗಡೆ ಕುಂಟೆ ಹಾಕ್ಲಿಕ್ಕೆ ಕೊಟ್ಟಿದ್ದೇವೆ ಸರ್. ಇಲ್ಲೆಲ್ಲ ಇದಕ್ಕೆ ಟ್ರ್ಯಾಲಿ ಇದೆ ನೋಡಿ ಸರ್, ಟ್ರ್ಯಾಲಿ ಇದೆ. ಈ ಟ್ರ್ಯಾಲಿ ಟ್ರ್ಯಾಲಿ 1 ton ಕೆಪಾಸಿಟಿ ಇದೆ ಸರ್, 1 ton ಮಿನಿಮಮ್ 10 ಜನ ಕುತ್ಕೊಂಡು ಹೋಗ್ಬೋದು ಸರ್ ಇದ್ರೊಳಗಡೆ. ಟ್ರ್ಯಾಲಿಗೆ ಬ್ರೇಕ್ ಕೊಟ್ಟಿದ್ದೀವಿ, ಟ್ರ್ಯಾಲಿಗೂ ಬ್ರೇಕ್ ಇದೆ ಸರ್, ಟ್ರ್ಯಾಲಿಗೂ ಬ್ರೇಕ್ ಇದೆ. ಸೊ ಈ ಟೈಪ್ ಎಲ್ಲ ಅದಕ್ಕೆ ಅಟ್ಯಾಚ್ಮೆಂಟ್ ಕುಂಟೆ ಎಲ್ಲ ಮಾಡಿದ್ದೀವಿ ಸರ್. ಇಲ್ಲಿದೆ ನೋಡಿ, ಮೆಟೀರಿಯಲ್ಸ್ ಎಲ್ಲ ಇಡ್ಲಿಕ್ಕೆ ಬರುತ್ತೆ. ಜೊತೆಗೆ ಸರ್ ನೋಡಿ, ಇದಕ್ಕೆ ಇಲ್ಲಿ ಗೇಜ್ ವೀಲ್ ಮಾಡಿದ್ದೀವಿ ಸರ್. ಇದಕ್ಕೆ ಅಂದ್ರೆ ಇವಾಗ ಏನಾಗಿದೆ, ಗೇಜ್ವಿಲ್ ಅಂದ್ರೆ ಬೆಳೆ ಸಣ್ಣದಿರುತ್ತೆ, ಈಗ ಹೆಸರಿರ್ಬೋದು, ಕಡಲೆ ಇರ್ಬೋದು, ಗೋಧಿ ಇರ್ಬೋದು. ಸೊ ಸಣ್ಣ ಬೆಳೆ ಇದ್ದಾಗ ಗಾಡಿನ ಹೈಟ್ ಮಾಡ್ಕೊಳ್ಳಿಕ್ ಒಂದು ಗೇಜ್ವಿಲ್ ಮಾಡಿದ್ದೀವಿ ಸರ್. ಇದು ಭೂಮಿ ಬಿಟ್ಟು 1 foot ಹೈಟ್ ಇರುತ್ತೆ, 1 foot ಹೈಟ್ ಇರುತ್ತೆ. ಸೊ ಇದಕ್ಕೆ ಜೊತೆಗೆ ನಾವು ಸ್ಪ್ರೇಯರ್ ಮಾಡಿದ್ದೀವಿ ಸರ್. ಇದು ಸ್ಪ್ರೇಯರ್ ಮಾಡಿದ್ದೀವಿ ಬ್ಯಾಕ್ ಸೈಡ್. ಇದಕ್ಕೆ ನಾಜಲ್ ಕೊಟ್ಟಿದ್ದೀವಿ ಸರ್, ಒಂದು 6 nozzle ಕೊಟ್ಟಿದ್ದೀವಿ. 6 nozzle ಬರುತ್ತೆ, ಜಾಸ್ತಿ ಬರುತ್ತೆ ಸರ್. ಅದು ಅಡ್ಜಸ್ಟ್ಮೆಂಟ್ ಮಾಡಿದೀವಿ ಇದನ್ನ, ಇದು ಸ್ಪ್ರೇಯರ್ ಸಹಿತ ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ ನಾವು ಸರ್. ಇದು ಸ್ಪ್ರೇ ಹೊಡೆದ್ರೆ 6 feet ಬರುತ್ತೆ ಇಲ್ಲ ಕಡಿಮೆ? 6 feet ಬರುತ್ತೆ, 6 feet ಬರುತ್ತೆ. ಜೊತೆಗೆ ಇದು ಕುಂಟಿ ಮಾಡಿದ್ದೀವಿ ಸರ್, ಈ ಟೈಪ್ ನಗ ಮಾಡ್ಕೊಂಡ್ಬಿಟ್ಟು ಎಡೆ ಹೊಡಿಲಿಕ್ಕೆ ಮಾಡಿದ್ದೀವಿ, ಎಡೆ ಹೊಡಿಲಿಕ್ಕೆ ಕುಂಟಿ ಮಾಡಿದ್ದೀವಿ. ಅಂದ್ರೆ ಇವಾಗ ಏನಾಗಿದೆ, ಫಾರ್ಮರ್ ಈಗ ಎತ್ತೆಲ್ಲ ಸಿಗೋದಿಲ್ಲ, ಸೊ ಎತ್ತಿನ ಪರ್ಯಾಯವಾಗಿ ಈ ಟೈಪ್ ಮಾಡಿಫೈ ಮಾಡಿದ್ದೀವಿ ಸರ್, ಫಾರ್ಮರ್ಗೆ ಯೂಸ್ ಆಗಲಿ. ಫಾರ್ಮರ್ಗೆ ಯೂಸ್ ಆಗಲಿ. ಹಾಂ ಸರ್. ಸರ್, ಈಗ ಇದು ಪವರ್ ವೀಡರು ಬರೀ ಪವರ್ ವೀಡರ್ ಆದ್ರೆ ಪ್ರೈಸ್ ಎಷ್ಟಾಗುತ್ತೆ? ಇದು ಇದೆಲ್ಲ ಅಸೆಂಬಲ್ ಆಗಿರೋ ಟೋಟಲ್ ಸರ್, ಎಲ್ಲ ಎಕ್ಸಸರಿ ಸೇರಿ, ಎಲ್ಲ ಎಕ್ಸಸರಿ ಸೇರಿ ಟೋಟಲ್ 98,000 ರೂಪಾಯಿ ಕೊಡ್ತಾ ಇದೆ ಸರ್ ಫಾರ್ಮರ್ಗೆ. 98,000 ಕೊಡ್ತಾ ಇದ್ದಾನೆ. ಅದರಲ್ಲಿ ತೋಟಗಾರಿಕೆ ಇಲಾಖೆಯವರು ದೊಡ್ಡ ರೈತರಿದ್ರೆ 32,000 ಕೊಡ್ತಾರೆ, ಸಣ್ಣ ರೈತರಿದ್ರೆ 39,500 ರೂಪಾಯಿ ಸಹಾಯಧನ ಕೊಡ್ತಾರೆ ಸರ್. ಸರ್, ಈಗ ಕರ್ನಾಟಕದಿಂದ ಎಲ್ಲ ಕಡೆ ಸಬ್ಸಿಡಿ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಾದರೂ ತೋಟಗಾರಿಕೆ ಇಲಾಖೆ ರೈತರು ಅಪ್ಲೈ ಮಾಡ್ಕೋಬಹುದು ಸರ್. ರೈತರು ಅಪ್ಲೈ ಮಾಡ್ಕೋಬಹುದು. ಸರ್, ಈಗ ಬರೀ ಕೆಲವರು ಕೇಳ್ತಾರೆ ಬರೀ ವೀಡರು ಮತ್ತೆ ಅಟ್ಯಾಚ್ಮೆಂಟ್ ಕೇಳ್ತಾರೆ, ಬರೀ ಅಟ್ಯಾಚ್ಮೆಂಟ್ ರೋಟೋವೇಟರ್ ಕೇಳ್ತಾರೆ. ಓಕೆ, ಅದು ಆ ರೀತಿ ಕೊಡ್ತೀರಾ ಅಥವಾ ಫುಲ್ ಅಸೆಂಬಲ್ ಪೂರ ಕೊಡ್ತೀರಾ? ಡಿಪೆಂಡ್, ಫಾರ್ಮರ್ಗೆ ಯಾವ ರೀತಿ ಬೇಕು ಆ ರೀತಿ ರೆಡಿ ಮಾಡ್ಕೊಡ್ತೀವಿ ಸರ್. ನಾವು ಕುಂಟಿ ಬೇಕಂದ್ರೆ ಕುಂಟಿ, ಇಲ್ಲ ವೀಡರು ಅದ್ರ ಜೊತೆ ಕುಂಟಿ, ಗೇಜುಲ್ ಬೇಕಂದ್ರೆ ಗೇಜುಲ್. ಈ ಫಾರ್ಮರ್ ಮೇಲೆ ಡಿಪೆಂಡ್ ಸರ್, ಅವ್ರೇನು ಅವ್ರ ಊರೊಳಗಡೆ ಏನು ಡಿಮ್ಯಾಂಡ್ ಇದೆ, ಏನು ರಿಕ್ವೈರ್ಮೆಂಟ್ ಇದೆ, ಆ ಪ್ರಕಾರ ರೆಡಿ ಮಾಡ್ಕೊಡ್ತೀವಿ ಸರ್. ರಿಕ್ವೈರ್ಮೆಂಟ್ ಪ್ರಕಾರ ರೆಡಿ? ಹೌದು ಸರ್. ಟ್ರ್ಯಾಲಿ ಎಷ್ಟಾಗುತ್ತೆ ಸರ್ ಪ್ರೈಸ್? ಪ್ರೈಸ್ ಸರ್ ಇದು 48,000 ಕೊಡ್ತಾ ಇದ್ದೀವಿ. ಎಕ್ಸ್ಟ್ರಾ ಟ್ರ್ಯಾಲಿ ಎಷ್ಟೇ ಬೇಕಂದ್ರೆ 49,000 ರೂಪಾಯಿ ಕೊಡ್ತಾ ಇದ್ದೀವಿ. 49,000 ರೂಪಾಯಿ. ಸರಿ, ಬರೀ ಪವರ್ ವೀಡರ್ ಆದರೆ ಎಷ್ಟು ಕೊಡ್ತಾ ಇದ್ದಾರೆ? ಪವರ್ ವೀಡರ್ ಅಷ್ಟೇ ಆದರೆ ಸರ್ ಇದು ಇಲ್ಲಿ 68,000 ಸರ್, 68,000 ರೂಪಾಯಿ ಕೊಡ್ತಾ ಇದ್ದೀವಿ. 68,000 ರೂಪಾಯಿ ಸರ್ ಟೋಟಲ್ ಆಗಿದ್ರೆ. ಇದು ಅಸೆಂಬಲ್, ಇದು ಬೇರೆ ಪ್ರೈಸು, ಇದು ಬೇರೆ ಪ್ರೈಸ್, ಎರಡು ಬೇರೆ. ಹೌದು, ಬರೀ ಪವರ್ ವೀಡರ್ ಬೇಕಂದ್ರೆ 68,000. ಟೋಟಲ್ ಎಲ್ಲ ಸೆಟ್ ಮಾಡಿಕೊಡಿ ಎಕ್ಸಸರೀಸ್ ನಮಗೆ ಅಂತ ಹೇಳಿದ್ರೆ 98,000 ಆಗುತ್ತೆ. 98,000. ಹೌದು ಸರ್. ಇದನ್ನು ಫಿಟ್ ಮಾಡಿದಿರಲ್ಲ. ಹಾಂ ಸರ್. ಇದಕ್ಕೆ ಟ್ರ್ಯಾಲಿ ಆಗ್ಬೋದಾ? ಟ್ರ್ಯಾಲಿ ಹಾಕ್ಲಿಕ್ಕೆ ಬರ್ತಾರೆ ಇದಕ್ಕೆ. ಹೌದು, ಹಾಕ್ಲಿಕ್ಕೆ ಬರುತ್ತೆ. ಇನ್ ಬ್ಯಾಕ್ ಸೈಡ್ ಏನು ಇಲ್ಲಿದೆ ನೋಡಿ, ಇದು ಹುಕ್ಕು. ಈ ಹುಕ್ಕಿಗೆ ಟ್ರ್ಯಾಲಿ ಜೋಡಿಸ್ಲಿಕ್ಕೆ ಬರುತ್ತೆ. ಎಕ್ಸ್ಟ್ರಾ ಟ್ರ್ಯಾಲಿ ಜೋಡಿಸಕ್ಕೆ ಬರುತ್ತೆ. ಹೌದು, ಜೋಡಿಸ್ಲಿಕ್ಕೆ ಬರುತ್ತೆ. ಸರ್, ನಿಮ್ಮ ಅಡ್ರೆಸ್? ಸರ್, ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಸುರಕ್ಷಾ ಅಗ್ರೋಟಿಕ್ ಕಣ್ಣಿಗಿರಿ. ಹಾಂ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು.